ನಮಸ್ಕಾರ. ಹಲೋ, ಯಾರು? ಅಹೋರಾತ್ರಿಗೆ ನಮಸ್ಕಾರ. ಹಾ ಹೇಳು. ನಾನು ನಿಮ್ಮ ಸ್ನೇಹಿತ. ಹೌದಾ? ಎಲ್ಲಿ? ದೂರದಿಂದ ಸ್ನೇಹಿತ. ನೀವು ನನಗೆ ದೂರದಿಂದಾನೆ ಮನಸ್ಸಿಗೆ ಹತ್ರ ಆಗಿರುವಂತ ದೊಡ್ಡ ಸ್ನೇಹಿತ. ಹೌದಾ? ಮಾತಾಡ. ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಿಂದ ಬಸವರಾಜ ಅಂತ. ಎಷ್ಟೋ ನೊಂದಿರ ಮನುಷ್ಯರಿಗೆ ಧೈರ್ಯ ತುಂಬಿದವರು ಮತ್ತೆ ಅವರಲ್ಲಿ. ಹೌದು, ನಂಗೆ ಗೊತ್ತಿಲ್ವಲ್ಲೋ. ನಿಮ್ಗೆ ಗೊತ್ತಾಗದೇನೆ ನಮ್ಮಂತವ್ರು ಗೊತ್ತಾದ್ಮೇಲೆ ನಾವು ನಮ್ಗೆ ಆ ದೈವ ಶಕ್ತಿಯಿಂದಾನೆ ಗೊತ್ತಾಗಿರುತ್ತೆ ನಿಮ್ಮಂತವ್ರ ಜೊತೆ ಮಾತಾಡೋಣ ಅಂತಾನೆ ನಿಮ್ಮಂತವ್ರನ್ನ ನಮ್ಗೆ ಒಂದು ಕನೆಕ್ಷನ್ ಕೊಟ್ಟಿರುತ್ತೆ. ಲಕ್ಷಾಂತರ ಜನರ ಹತ್ರ ಬೈಸ್ಕೋತಾ ಇದ್ರೆ ಉಲ್ಟಾ ಮಾತಾಡ್ತೀಯ ನೀನು? ಲಕ್ಷಾಂತರ ಜನ ಬೈಯೋರು ಬೈತೇನೆ ಇರ್ತಾರೆ, ಆ ಲಕ್ಷ ಜನದಲ್ಲಿ ನೀವು ಒಬ್ರು, ಆ ಲಕ್ಷ ಜನದಲ್ಲಿ ಮತ್ತೆ ನಾನು ಒಬ್ಬ ಹೊಗಳವನು, ಒಳ್ಳೆಯವನು ಅಂತ ಹೇಳೋನು. ಇವತ್ತು ಲಕ್ಷ ಜನ ನಿಮ್ಮನ್ನ ಬೈಬಹುದು, ಅದೇ ಲಕ್ಷಾಂತರ ಜನ ನಾಳೆ ಮತ್ತೆ ಉಲ್ಟಾ ಮಾತಾಡ್ಬೋದು, ಸೀದಾ ಮಾತಾಡ್ಬೋದು. ಜಗದ ನಿಯಮ ಅದು. ನೀವು ಮಾಡಿದ್ದು ಇವತ್ತು ತಪ್ಪು ಅಂತ ಅವ್ರಿಗೆ ಅನ್ಸಿರ್ಬೋದು, ನಾಳೆ ನೀವು ಮಾಡಿದ್ದು ಅದು ಸರಿ ಅಂತ ಅದೇ ಜನರಿಗೆ ಗೊತ್ತಾಗುತ್ತೆ. ಮನಸ್ಸಲ್ಲಿರೋದು ಅವ್ರ ಪ್ರಶ್ನೆಗೆ ಸಮಾಧಾನವಾಗಿ ಉತ್ತರ ಕೊಡಂತ ಏಕೈಕ ವ್ಯಕ್ತಿ, ಅವರಲ್ಲಿರೋ ಒಂದು ನಂಬಿಕೆಯನ್ನ ದೃಢವಾಗಿ ಇಡುವಂತ ವ್ಯಕ್ತಿ ಅಂದ್ರೆ ಅದು ನೀವೊಬ್ರೇನೆ ಅಂತ ನನ್ನ ಅನಿಸಿಕೆ. ಯಾವ ರಾಜ ಋಷಿಗಳಿಲ್ಲ, ಯಾವ ದೇವತಾ ಮನುಷ್ಯಗಳಿಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಇಷ್ಟೊಂದು ಧೈರ್ಯ ತುಂಬುತ್ತಿದ್ದೀರಿ ಅಂದ್ರೆ ನೀವು ನಿಜವಾದ ಒಬ್ಬ ದೇವತಾ ಮನುಷ್ಯ. ಬಂಗಾರದ ಮನುಷ್ಯ ನೋಡಿದೀವಿ, ದೇವತಾ ಮನುಷ್ಯನ ನಿಮ್ಮನ್ನ ನೋಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ ಅದು ನಿಮ್ಮಿಂದಾನೇ ಸಿಗ್ಬೇಕು. ಅದು ಸಿಕ್ಕರೆ ಮಾತ್ರ ತನ್ನಲ್ಲಿರೋ ಕೊರತೆನ ನೀವು ತುಂಬ್ತಿದ್ದೀರಂತ ಅರ್ಥ, ತನ್ನಲ್ಲಿರೋ ಕೊರತೆನ ನೀವು ಇಂತಲ್ಲೇ ಹುಡುಕ್ರಿ ಸಿಗುತ್ತೆ ಅಂತ ಹೇಳ್ತೀರಿ ಅಂತ. ಬಟ್ ಹೊಗಳಿಕೆ ಕೆಟ್ಟದ್ದಲ್ವೇನೋ? ಹೊಗಳಿಕೆ ರಾಜಕಾರಣದಲ್ಲಿ ಎಲೆಕ್ಷನ್ ಬಂದಾಗ ಹೊಗಳಿಕೆ ಕೊಡುವಂತ ಹೊಗಳಿಕೆ ಅಲ್ಲ ಅಣ್ಣ ಇದೆ. ಬಟ್ ತೆಗಳಿಕೆ ಒಳಿತಲ್ಲೇನೋ? ಇಲ್ಲ, ಮನುಷ್ಯನಿಗೆ ತಾನಾಗೆ ತನಗೆ ಅರಿವಾದ ಮೇಲೆ ತಪ್ಪನ್ನು ಹೇಗೆ ಒಪ್ಕೊಳ್ತಾನೋ ಅದೇ ತರ ನಿಮ್ಮಂತ ಮಾತನ್ನು ಕೇಳಿ ನಮ್ಮ ಮನಸ್ಸಿಂದ ಬರುವಂತ ಮಾತುಗಳೇ ಆಗಿರ್ತವೆ ಹೊರತು ಹೊಗಳಿಕೆಗಳಲ್ಲ. ನಿಮ್ಮನ್ನ ಹೊಗಳೋದ್ರಿಂದ ನೀವೇನ್ ನಮ್ಮನ್ಗೆ ಹುಡ್ಕೊಂಬಂದು ನಮ್ಗೇನು ತಗೊಳಪ್ಪ ನಮ್ಮನ್ನ ಹೊಗಳಿದ್ರಿ ಅಂತ ನೀವೇನ್ ನಮ್ಮನ್ನ ಹುಡ್ಕೊಂಬರೋದು ಇಲ್ಲ, ನಮ್ಗೇನು ಬಹುಮಾನನು ಕೊಡಂಗಿಲ್ಲ. ಬಟ್ ನೀ ಹೇಳಿರೋದು ಯಾವ್ದಕ್ಕೂ ಇವನು ಬಾಧ್ಯನಲ್ಲ, ಇವನು ಇವನು ಕೈಯಲ್ಲಿ ಅವನು ಮಾಡಿಸ್ತಾ ಇದ್ದಾನೆ. ಬಟ್ ನೀನ್ ಹೇಳ ನಿನ್ಗೇನ್ ಬೇಕು ಅಂತ? ನನಗೆ ಒಂದು ಸಮಾಧಾನ ಇಲ್ದಿರೋ ತರ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಬೇಗ ಹೇಳು, ಅದಕ್ಕೆ ಉತ್ತರ ನೀವು ಕೊಟ್ಬಿಡಿ ನನಗೆ ಅಷ್ಟೇ. ಗೊತ್ತಿಲ್ಲ ಇವನಿಗೆ, ಗೊತ್ತಿಲ್ಲ ಇವನೊಬ್ಬ ಮೂರ್ಖ. ಹೇಳಲೇ. ಆಯ್ತ್ರಿ, ನನ್ನ ಹೊಲದಲ್ಲಿ ನನ್ನ ಜಮೀನಲ್ಲಿ ಅಂದ್ರೆ ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ದೆ, ಊರಿಗೆ ಬಂದಿದ್ದೀನಿ, 4 ವರ್ಷ ಆಯ್ತು. 4 ವರ್ಷದಿಂದ ನಾನು ಇಲ್ಲೇ ಊರಲ್ಲಿ ಒಂದು ಕಂಪ್ಯೂಟರ್ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ಜಮೀನಲ್ಲಿ ಒಂದು 10 ಬೋರ್ವೆಲ್ ಕೊರೆಸಿದ್ದೀನಿ. ನನಗೆ ನೀರೇ ಬೀಳ್ತಾ ಇಲ್ಲ. ನನಗೆ ನೀರು ಬೀಳ್ತಿಲ್ಲ ಅಂತಂದ್ರೆ ಅದು ನನ್ನ ಏನ್ ತೊಂದರೆ ಅನ್ನೋದು ನಿಮ್ ಕಡೆಯಿಂದ ನನಗೆ ಗೊತ್ತಾಗ್ಬೇಕು. ಏನ್ ಮಾಡಿದೀನಿ, ತಪ್ಪು ಮಾಡಿದೀನಾ, ಇಲ್ಲ ನಾನೇನಾದ್ರು ಸರಿ ಮಾಡ್ತಾ ಇಲ್ವಾ, ಇಲ್ಲ ಭೂಮಿಗೆ ಏನಾದ್ರು ನನ್ನ ಕಡೆಯಿಂದ ತೊಂದರೆ ಆಗಿದೆಯಾ, ನನ್ನ ಕಡೆಯಿಂದ ಏನದು ತಪ್ಪಾಗಿರೋದು ಆದ್ರೂ ಗೊತ್ತಾಗ್ಬೇಕು. ನಿನ್ನ ಜಮೀನಲ್ಲಿ ಎಷ್ಟು ಮರ ಇದೆ? ನನ್ನ ಜಮೀನಲ್ಲಿ ಒಂದು ಬನ್ನಿ ಗಿಡ ಇದೆ. ಎಷ್ಟೆಕರೆ ಜಮೀನು? 4 ಎಕರೆ ಜಮೀನು ಗುರುಜಿ. ಓಕೆ, ಎಷ್ಟು ಮರ ಇದೆ? ಮರ ಬಂದು ಒಂದು ಬನ್ನಿ ಗಿಡ ಇದೆ, ಒಂದು ಬೇವಿನ ಗಿಡ ಇದೆ. ಎಷ್ಟು ಮರ ಇತ್ತು? ಒಂದು 4-5 ಮರ ಇತ್ತು. ಅದನ್ನ ನಮ್ಮ ಪಕ್ಕದ ಹೊಲದವರು ಕಡ್ಕೊಂಡ್ಬಿಟ್ರು ಅವರು. ಆಯ್ತು ಬಿಡಪ್ಪ ಅಂತಂದ ಅಂದೆ. ಅದೇ ಆಯ್ತು ಬಿಡ್ತೀಯ, ನಿನ್ ಮಕ್ಕಳನ್ನ ಕಡ್ಕೊಂಡ್ರೆ ಬಿಡ್ತೀಯನ? ಬಿಡಂಗಿಲ್ಲ, ಆದ್ರೆ ನಾನ್ ಇಲ್ದಿರೋ ಟೈಮಲ್ಲಿ ಅವ್ರು ಕೊಡ್ಕೊಂಡ್ಬಿಟ್ರು, ನಾವ್ ಇಲ್ಲಿರ್ಲಿಲ್ಲ ಊರಲ್ಲಿ. ತಪ್ಪು ಅಂತ ಹೇಳ್ಬೇಕಲ್ಲೇನೋ? ತಪ್ಪು ಅಂತ ಹೇಳಿದೆ,
ನೋಡಪ್ಪ, ನಾನೊಬ್ಬ ಬಡವ, ನನ್ನಿಂದ ಮನೆ ಕಟ್ಟಕ್ ಆಗಂಗಿಲ್ಲ. ಆ ಮರ ನಿನ್ನ ಹೊಲದಲ್ಲಿರೋ ಎರಡು ಮರನ ನಾನು ಕಡ್ಕೊಂಡು ನನ್ನ ಮನೆಗೆ ಹಾಕ್ಸ್ಕೊಂಡಿದೀನಿ. ದಯವಿಟ್ಟು ಕ್ಷಮಿಸಪ್ಪ, ಇಬ್ಬರು ಅಕ್ಕಪಕ್ಕದವ್ರು ಹೊಲದವ್ರು, ಸ್ವಲ್ಪ ನೀನು ಅನುಸರಿಸ್ಕೊಂಡು ಹೋಗಪ್ಪ ಅಂದ. ಆಯ್ತಪ್ಪ, ನೀ ಆಯ್ತು ಚೆನ್ನಾಗಿರು ಅಂತಂದು ಹೇಳ್ದೆ. ಓಕೆ, ಆ ಮರಕ್ಕೆ ಏನು ನ್ಯಾಯ ಕೊಟ್ಟೆ? ಮರಕ್ಕೆ ಏನ್ ನ್ಯಾಯ ಕೊಟ್ಟೆ ಅಂತ ಅಂದ್ರೆ, ನನ್ನ ಹೊಲದಲ್ಲಿ ನೀರಿಲ್ದಿರೋ ಕಾರಣಕ್ಕೆ ನಾನು ಇನ್ನೊಂದ್ ಗಿಡ ನೆಡಕ್ ಆಗಿಲ್ಲ. ನನ್ನ ಹೊಲದಲ್ಲಿ ನೀರಿದ್ರೆ ನೀವ್ ಹೇಳಿದೆ. ಹತ್ತು ಬೋರಲ್ಲಿ ಒಂದು ಬೋರ್ ಆದ್ರೂ ಬನ್ನಿ ಗಿಡದ ಕೆಳಗಡೆ ಹಾಕಿದ್ಯಾನ? ಇಲ್ಲ ಗುರುಜಿ, ಹಾಕಿಲ್ಲ. ಅಂದ್ರೆ ಒಂದು 10 ಅಡಿ ಸುತ್ತ ಹಾಕಿದೀನಿ ಹೊರತು ಆ ಬನ್ನಿ ಗಿಡದ ಪಕ್ಕದಲ್ಲಿ ಹಾಕಿಲ್ಲ. ಯಾಕೆ ಅಂದ್ರೆ, ನಾ ಅಲ್ಲಿ ಅವರು ಬೋರ್ವೆಲ್ ಪಾಯಿಂಟ್ ಮಾಡೋರು ಅದ್ರ ಪಕ್ಕದಲ್ಲಿ ಯಾರು ಮಾಡಿಲ್ಲ. ಅವ್ರ ಮೇಲೆ ಒಂದು ನಂಬಿಕೆಗೋಸ್ಕರ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಅವ್ರು ಎಲ್ಲಿ ಮಾಡ್ತಾರೋ ಅಲ್ಲಿ ಕೊರೆಸಿದ್ದೀನಿ ಅಷ್ಟೇ ಗುರುಜಿ. ಇನ್ನೊಂದು ಏನ್ ಗಿಡ ಇದೆ? ಬೇವಿನ ಮರ, ಒಂದು ಬನ್ನಿ ಗಿಡ. ಬೇವಿನ ಮರದ ಅಡಿಯಲ್ಲೂ ಪಾಯಿಂಟ್ ಸಿಗ್ಲಿಲ್ವಾ? ಅಲ್ಲಿ ಹಾಕ್ಸಿಲ್ಲ ಗುರುಜಿ. ಯಾಕೆ ಹೇಳಿದಿನಲ್ಲ ಗುರುಜಿ ಒಂದೇ, ಯಾಕಂದ್ರೆ ಅವ್ರು ಪಾಯಿಂಟ್ ಮಾಡೋರು, ಅವ್ರಿಗೆ ಎಲ್ಲಿ ಅನಿಸುತ್ತೆ ಅಲ್ಲಿ ಪಾಯಿಂಟ್ ಮಾಡಿದ್ಮೇಲೆ ನಾನು ಅಲ್ಲೇ ಕೊರ್ಸೋದಲ್ಲ. ಓಕೆ, ಎಷ್ಟು ಖರ್ಚಾಗತ್ತೆ ಒಂದು ಬೋರ್ಗೆ ಗುರುಜಿ? ಒಂದು ಬೋರ್ಗೆ ಒಂದು 30 ರಿಂದ 35 ಸಾವಿರ ಖರ್ಚಾಗುತ್ತೆ. ಅಪ್ಪ ಗುರುಜಿ, ಅಪ್ಪ ಅಡ್ದಿದ್ದಾನೆ ಅಷ್ಟೇ, ತಾಯಿ ಪ್ರೀತಿ ಕೊಟ್ಟಿದ್ದಾಳೆ. ಗುರುವಾಗಿ ನಿಂತ್ಕೊಂಡು ಗುರು ಸ್ಥಾನದಲ್ಲಿ ಇರೋರು ಯಾವತ್ತಿದ್ರು ಗುರುಜಿ. ಅದು ಗುರುಜಿ ಒದಿತೀನಿ, ಇಡ ಫೋನು. ನಾನು ಇಡಂಗಿಲ್ಲ, ಯಾಕಂದ್ರೆ ನೀವು ನಮ್ಮ ಗುರುಜಿನ ಹೌದು, ಒಳ್ಳೆ ಸ್ನೇಹಿತ ಹೌದು ನೀವು. ಇವಾಗ ಬೇವಿನ ಮರದ ಬುಡದಲ್ಲಿ ಉಣಗುರಿ, ಬೇವಿನ ಮರಕ್ಕೆ ಪ್ರಾರ್ಥನೆ ಮಾಡು. ಓ ವೃಕ್ಷ ದೇವತೆ, ನಾನಿಲ್ಲದ ಸಮಯದಲ್ಲಿ ವೃಕ್ಷಗಳನ್ನ ಕಾಪಾಡ್ಲಿಕ್ಕಾಗ್ಲಿಲ್ಲ, ಹೊಸ ವೃಕ್ಷಗಳನ್ನ ನಾನು ನೆಡ್ತೀನಿ. ಈ ತೋಟದ ಸುತ್ತಲೂ ಕಾಂಪೌಂಡ್ ತರ 256 ಮರ ನೆಡ್ತೀನಿ. 256? ಓಕೆ. ನನಗೆ ನೀರು ಕೊಡು, ನಿನ್ನ ಬುಡದಲ್ಲಿ ನಾನು ಬೋರ್ ಹಾಕ್ತೀನಿ ಅಂತ ಹೇಳು. ಯಾವ ಬೇವಿನ ಮರಕ ಇಲ್ಲ ಬನ್ನಿ ಮರಕ ಗುರು? ಬೇವಿನ ಮರಕ್ಕೆ ಹೇಳು. ಬೇವಿನ ಮರಕ್ಕೆ. ಇಷ್ಟು ಮಾಡಿದ್ಮೇಲೆ ಒಂದೇ ಒಂದು ಬೋರ್ ಹಾಕು. ನೀರು ಬಂದ್ರೆ ನಿನ್ನ ದೇವತೆ ಕ್ಷಮಿಸಿದಳೆ, ಬರ್ಲಿಲ್ಲ ಅಂದ್ರೆ ಇನ್ನು ಮರು ಪ್ರಯತ್ನ ಮಾಡಕ್ಕೆ ಹೋಗ್ಬಿಡ. ಹೌದಾ ಗುರುಜಿ? ಅದು ಕೊನೆ ಬೋರ್ವೆಲ್ ಅಂತೀರ ಇನ್ನ? ಒಂದ್ ವೇಳೆ ಆಗಿಲ್ಲ ಅಂದ್ರೆ ಬಿಟ್ಟೇ ಬಿಡೋದ ಬೋರ್ವೆಲ್. ಮತ್ ನಾನು ವ್ಯವಸಾಯ ಮಾಡೋದ್ ಹೆಂಗೆ ಗುರುಜಿ? ನಾನು ಬೆಂಗಳೂರು ಬಿಟ್ಟು ಬಂದಿದ್ದೀನಿ ವ್ಯವಸಾಯ ಮಾಡೋಣ ಅಂತ. ಸಾಲ ಬಿಟ್ಟು ಇವಾಗ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ದುಡ್ಕೋ. ಹ್ಞೂ ಗುರುಜಿ. ಸಾಲ ಕಡಿಮೆ ಮಾಡ್ಕೋ. ಹ್ಞೂ ಗುರುಜಿ. ಸಿರಿಧಾನ್ಯಗಳನ್ನು ಬೆಳೆಸೋ, ಅದಕ್ಕೇನು ಅಷ್ಟು ನೀರು ಬೇಕಾಗಿಲ್ಲ. ಈಗ ಬರೋ ಮಳೆಯನ್ನ ನಂಬ್ಕೊಂಡು ಹೊಲನ ಮಾಡಕ್ ಆಗಲ್ಲ ಗುರುಜಿ. ಆಗತ್ತಾಗತ್ತೆ, ಸಿರಿಧಾನ್ಯಗಳು ಬೆಳಿಬೋದು. ಸಿರಿಧಾನ್ಯಗಳಿಗೆ ಅಷ್ಟು ಮಳೆ ಬೇಡ, ಅಷ್ಟು ನೀರು ಬೇಕಾಗಿಲ್ಲ. ಹೌದು ಗುರುಜಿ, ಬೇಕಾಗಿಲ್ಲ. ಆದ್ರೆ ಆಸೆಗಳು ತುಂಬಾ ಇಟ್ಕೊಂಡಿದೀನಿ ಗುರುಜಿ. ತೋಟ ಮಾಡೋಣ, ಒಳ್ಳೆ ಬೆಳೆ ಬೆಳೆಯೋಣ. ನಾನೊಬ್ಬ ಪಕ್ಕದ ಮನೆಯವ್ರನ್ನ ಕರ್ಕೊಂಡೋಗು, ಆ ಬೇವಿನ ಮರಕ್ಕೂ ಬನ್ನಿ ಮರಕ್ಕೂ ಮತ್ತೆ ನಿಮ್ ಜಮೀನಿಗೆ ಸಾರಿ ಹೇಳ್ಸು. ಕದ್ಕೊಂಡು ಹೋಗಿದ್ಯಲ್ಲಪ್ಪ ನೀನ, ನಮ್ಮ ಜಮೀನಿಗೆ ನನ್ನ ಮೇಲೆ ಕೋಪ ಬಂದಿದೆ, ನೀನ್ ಬಂದು ಇಲ್ಲಿ ಕ್ಷಮೆ ಕೇಳು, ನಾನು ನಿಮ್ ಮರಗಳನ್ನ ತಗೊಂಡಿದ್ದಕ್ಕೆ ಕ್ಷಮಿಸಿ ಅಂತ. ನಿನಗೂ ಒಳ್ಳೇದಾಗತ್ತೆ, ನಮಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಗುರುಜಿ. ಅದು ಕಡಿಯೋದಕ್ಕಿಂತ ಮುಂಚೆಯಿಂದ ನೀರು ಬಿದ್ದಿಲ್ವಲ್ಲ ಗುರುಜಿ ಹಂಗಿದ್ರೆ? ಹೌದು. ಏಯ್, ಅದಕ್ ಮುಂಚೆ ನೀವ್ ಎಷ್ಟು ಕಡ್ದಿದೀರಿ ಹೇಳ? ಹೌದಾ? ಪಕ್ಕದ ಮನೆಯವ್ರದ್ದು ಮಾತ್ರ ಹೇಳಿದ್ಯಾ ನೀನು? ನಿಂದ ಹೇಳಿದ್ಯಾನ ನೀನು ಕತ್ತೆ? ಇಲ್ಲ ಗುರುಜಿ, ನಾನು ತಿಳಿದಂಗೆ ಇಲ್ಲ. ಅದು ನಿಮ್ಮ ಅಪ್ಪನಿಗೆ ಕೇಳು, ಅಲ್ಲಿ ಮಾರಣ ಹೋಮ ನಡೆದಿದ್ಯೋ, ನೆರಳು ಬೀಳತ್ತೆ ಅಂತೆಲ್ಲ ಮರ ಕಡ್ದಿಯಾರು. ಅಯ್ಯೋ, ಅಷ್ಟೇ ಅಲ್ವೋ, ಹಾವುಗಳನ್ನು ಕೊಂದಿದ್ದಾರೆ. ಅಯ್ಯೋ, ಬಿಡು. ಹಾವಿನಿಂದ ನೀರು ಭೂಮಿಗೆ ಸೇರುತ್ತೆ, ಹಾವು ಬಿಲಾಕೊರೆದು ಈ ಗೆದ್ದಲು ಮಣ್ಣನ್ನು ಸಡಿಲ ಮಾಡುತ್ತೆ. ಆ ಸಡಿಲ ಮಾಡಿದ ಮಣ್ಣಲ್ಲಿ ತೂತುಗಳು ಮಾಡಿಕೊಂಡು ಬಿಲ ಮಾಡಿಕೊಳ್ಳುತ್ತೆ ಹಾವು. ಆ ಭೂಗರ್ಭ ನೀರ್ ಸೇರಿಸೋದಕ್ಕೆ
ಹಾವುಗಳು ತುಂಬಾ ಉಪಕಾರ ಆಗುತ್ತೆ. ಓಹೋ ಹೋ ಆ ಭೂಗರ್ಭದ ನೀರನ್ನ ಸೆಳ್ಕೊಂಡು ನೀರಿನ ಟ್ಯಾಂಕಿಗಳಂತ ಕೆಲಸ ಮಾಡುತ್ತೆ ಮರಗಳು. ನೀನು ಅಲ್ಲಿ ಹಾವು ಕೊಂದಿದೀಯ, ಮರನೂ ಕೊಂದಿದೀಯ, ಇವೆರಡರಿಂದ ಅಲ್ಲಿ ಬರ್ಡ್ ಆಗಿದೆ. ಅಯ್ಯೋ, ನಿನ್ನ ಕತೆ ಎಲ್ಲ ಕರ್ನಾಟಕ ಕೇಳಬೇಕೇನು ನಾನು, ನಿನ್ನ ವಂಶದ ಕತೆ. ಅದಕ್ಕೆ ಇಷ್ಟು ಮಾತ್ರ ಸಾಕು ಕೇಳಿ ಗುರುಜಿ, ಮತ್ತೆ ನಾವ್ ಮಾಡಿರೋ ತಪ್ಪು ಬೇರೆಯವ್ರು ಮಾಡೋದು ಬೇಡ ಅಲ್ಲ. ಹೌದು, ಆದ್ರೆ ಸಾಕಿಷ್ಟು, ಇಷ್ಟರಲ್ಲಿ ಬುದ್ಧಿವಂತನಾಗು. ಆ ಪ್ರಕೃತಿ ಮಾತೆ ನಿನ್ನ ಕ್ಷಮಿಸ್ತಾಳ ನೋಡು. ಆಯ್ತು ಗುರುಜಿ, ನೀವ್ ಹೇಳಿದಂಗೆ ಬೇವಿನ ಮರಕ್ಕೆ ನಾನು ತಪ್ಪಾಯ್ತು ಅಂತ ಕೇಳ್ಕೊತೀನಿ. 256 ಮರಗಳು ನೆಡ್ತೀನಿ, ನನಗೆ ನೀರ್ ಬರೋ ತರ ಮಾಡಮ್ಮ ಅಂತ ಕೇಳ್ಕೊತೀನಿ. ಬನ್ನಿ ಮರಕ್ಕೂ ಕೇಳ್ಕೋ, ಅಂದ್ರೆ ಬೇವಿನ ಮರದ ಬುಡದಲ್ಲಿ ಮಾತ್ರ. ನಿನ್ನ ಹೈಟ್ ಎಷ್ಟ? 5.5 ಗುರುಜಿ. 5.5 ಫೀಟ್ ಆ ಬುಡದಿಂದ ಪೂರ್ವದ ಕಡೆಗೆ. ಹ್ಞೂ ಗುರುಜಿ. ಬೋರೋಡಿ ಪೂರ್ವದ ಕಡೆಗೆ ಬೋರ್ ಹೊಡೆದ? ಹ್ಞೂ ಗುರುಜಿ. ಓಕೆ, ಆಯ್ತು ಗುರುಜಿ, ತುಂಬಾ ಧನ್ಯವಾದಗಳು ಗುರುಜಿ. ವಾಟ್ಸ್ಆ್ಯಪ್ ಮಾಡು. ಹ್ಞೂ ಗುರುಜಿ, ಒಂದು ರಿಸಲ್ಟ್ ಅನ್ನ. ಓಕೆ, ರಿಸಲ್ಟ್ ನಾನು ತಪ್ಪದೇ ವಾಟ್ಸ್ಆ್ಯಪ್ ಮಾಡ್ತೀನಿ ಗುರುಜಿ. ಓಕೆ, ಮರನ ಅಪ್ಕೊಂಡು ಮಾತಾಡು. ಆಯ್ತು ಗುರುಜಿ. ನಿನ್ನಿಂದ ನಿನ್ನ ಮಕ್ಕಳನ್ನ ಅಪ್ಕೊಳ್ಳಲ್ವಾ, ನಿಮ್ಮ ತಾಯಿನ ಅಪ್ಕೊಳ್ಳಲ್ವಾ, ಹಂಗ ಅಪ್ಕೊಂಡು ಕ್ಷಮೆ ಕೇಳು, ಕಣ್ಣೀರ್ ಹಾಕೊಂಡು. ಹೌದು ಗುರುಜಿ, ಕಣ್ಣೀರೇ ಬರದೇ ಇದ್ರೆ ಭೂಮಿಲಿ ನೀರ್ ಹೆಂಗೋ ಬರುತ್ತೆ ಕತ್ತೆ? ನಿಜ ಗುರುಜಿ. ಅದಕ್ಕೆ ಮರ ಸಲಹಿದ್ರೆ ಎಳನೀರಾದ್ರೂ ಸಿಗತ್ತೆ, ಮನುಷ್ಯನ ಸಲಹಿದ್ರೆ ಕಣ್ಣೀರೇ ಗತಿ ಕಣೋ. ನಿಜ ಗುರುಜಿ, ನಿಜ ಇದು, ಮನಸ್ಸಿಗೆ ಮುಟ್ಟಂತ ಮಾತು ಗುರುಜಿ, ಇದು ತುಂಬಾ ತೂಕದ ಮಾತು ಗುರುಜಿ ಇದು. ಆಯ್ತು ಇಡಪ್ಪ. ತಿಳಿದೇ ಇರೋ ವ್ಯಕ್ತಿಗೆ ತಿಳಿಯುವಂತ ಮಾತುಗಳು ಅಂದ್ರೆ ಅದು ನಿಮ್ಮಿಂದಾನೆ. ನಾನ್ ಯಾವನ ಕಾಯ್ತಾ ಇದಾರೆ ನನ್ನ ಕರ್ನಾಟಕಕ್ಕೆ ಬಂದ್ರೆ ಒಡಿಯೋದಕ್ಕೆ. ನೀನೇನು ಎಷ್ಟು ಜನ ಕಾಯ್ತಾ ಇದಾರೋ ಅದರಲ್ಲಿ ನಿಮ್ಗೆ ಸನ್ಮಾನ ಮಾಡೋಣ ಅಂತ ಕಾಯ್ತಾ ಇದಾರೆ, ನೀವು ನಿಮಗೂ ಗೊತ್ತಿಲ್ಲ ಅಷ್ಟೇ. ಅದು ಇಡ. ಎಷ್ಟು ಜನ ನಿಮ್ಗೆ ಅವತ್ತು ವಿರುದ್ಧ ಆಗಿರ್ತಾರೋ, ಎಷ್ಟು ಜನ ನಿಮ್ಗೆ ಅವತ್ತು ಸ್ಟ್ರೈಕ್ ಮಾಡಿರ್ತಾರೋ, ಅಷ್ಟೇ ಜನ ನಿಮ್ಗೆ ಅಪೋಸಿಟ್ ಒಳ್ಳೇದ್ ಮಾಡಿರ್ತಾರೆ, ನಿಮ್ ಬೆಂಬಲಕ್ಕೆ ನಿಂತಿರ್ತಾರೆ. 100 ಜನ ಒಂದ್ ಸೈಡ್ ಆದ್ರೆ 100 ಜನ ಒಂದ್ ಸೈಡ್ ನಿಮ್ ಫಾಲೋವರ್ಸ್ ಆಗಿರ್ತಾರೆ. ನನಗೆ ತೊಂದರೆ ಆಗ್ತಿದೆ ಅಂತ ಬೇರೆಯವ್ರ ತೊಂದ್ರೆ ನೀವು ಫೇಸ್ಬುಕ್ ಅಲ್ಲಿ ಹಾಕಿದೀರ ಅಂದ್ಮೇಲೆ ನಿಮಗೆ ತೊಂದರೆ ಆಗ್ತಿದೆ ಅಂತ ನೀವು ಫೇಸ್ಬುಕ್ ಅಲ್ಲಿ ಹಾಕಿ ಎಷ್ಟು ಸಾವಿರಾರು ಜನ ನೀವ್ ಎಲ್ಲಿದ್ದೀರಿ ಹೇಳಿ ಅಂತ ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಇದು ನನ್ನ ನಂಬಿಕೆ. ಆಯ್ತು ಬಂಗಾರ್, ಇಡ್ಲಾ. ನಾನು ನನ್ನ ಅದ್ರ ರಿಸಲ್ಟ್ ಏನಾಗುತ್ತೋ ನೋಡ್ಕೊಂಡು ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ ಗುರುಜಿ. ಯಾವಾಗ ಗುರುಜಿ? ಮೊನ್ನೆ ಆಯ್ತು, ಈಗ ಒಂದು 5 ಬೋರ್ ಹಾಕ್ಸಿಬಿಟ್ಟಿದ್ದೀನಿ ಗುರುಜಿ, ಒಂದು ವಾರದಲ್ಲಿ. ಅಲ್ಲಿ 5, ಅದಕ್ಕಿಂತ ಮೊದಲು ಒಂದು 5 ಟೋಟಲ್. ಎಷ್ಟು ಮಾಡಿದ್ಯಾ ಬೋರ್ಗೆ ಗುರುಜಿ? ಒಂದು 145,000 ಸಾಲ ಆಗ್ಬಿಟ್ಟಿದೆ ಗುರುಜಿ, ಒಂದು 5 ಬೋರ್. ಹಾಗಾದ್ರೆ ಬಿಡು, ಇವಾಗ ಹಾಕ್ಲೇ ಬೇಡ. ಯಾವತ್ತೇ ಆಗ್ಲಿ ಸಾಲದ ಹಣದಲ್ಲಿ ಬೋರ್ ಹಾಕ್ಬಾರ್ದು. ಹೌದು ಗುರುಜಿ, ಇವಾಗ ದುಡ್ದು ಎಲ್ಲ ತೀರಿಸಿ ಮತ್ತೆ ನೆಕ್ಸ್ಟ್ ಬೋರ್ ಹಾಕುವ ಆಲೋಚನೆ ಮಾಡ. ಅಲ್ಲಿವರೆಗೂ ಕಂಪ್ಯೂಟರ್ ಅಲ್ಲೇ ದುಡಿ. ಹೌದಾ ಗುರುಜಿ? ಸಿರಿಧಾನ್ಯಗಳೆಲ್ಲ ಮಾಡ್ಕೋ. ಹೌದು ಗುರುಜಿ, ದಿನಾ ಹೋಗಿ ಮರಗಳಿಗೆ ಸಾರಿ ಹೇಳಿ ಆ ನೆಲದಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರು. ಸಾಲ ತೀರ್ಲಿ. ಯಾರ ನೀನ್ ಸಾಲ ಮಾಡಕ್ ಹೇಳಿದ್ದು? ಎಲ್ಲೋ ನೀನ್ ಅವ್ರ ಹತ್ರ ಫಾಲೋ ಮಾಡ್ತಾ ಇದೀಯಾ. ಸಾಲ ಮಾಡಬಾರ್ದು, ಸಾಲ ಮಾಡಬಾರ್ದು ಅಂತ ಹೇಳಿದ್ರೆ ಕೇಳಲ್ವಲ್ಲ ನೀವು. ಸಮಯ ಕರ್ಕೊಂಡು ಹೋಗುತ್ತೆ ಗುರುಜಿ. ಬಿಡ, ಮತ್ತೆ ಗುರುಜಿ ಗುರುಜಿ ಅಂತ ನಾನು ಚುಚ್ತಾ ಇದೆಯಲ್ಲೋ. ಬಿಡ ಗುರುಜಿ, ಮನುಷ್ಯ ಅವನ್ ಹೊಟ್ಟೆ ತುಂಬಾ ಉಣಬೇಕಾದ್ರೆ ಕೆಲವೊಂದ್ ಸಮಯದಲ್ಲಿ ಸಾಲನೂ ಮಾಡಬೇಕು. ಸಾಲ ಮಾಡಿ ಹೊಟ್ಟೆ ತುಂಬಿ ನನಗೆ ಕೆಡಿಸ್ತೀಯ? ಇಡ ಫೋನ್. ಇಲ್ಲ ಗುರುಜಿ, ಊರಿಗೆಲ್ಲ ಬುದ್ಧಿ ಹೇಳಿದ್ರು ನೀವು ನಮ್ಮನ್ನೇ ಕೆಡಿಸ್ತೀರಿ. ಅದೇನೋ ಅಂತಾರಲ್ಲ, ಏ ಮದ್ಯಪಾನ ಬಿಡು ಅಂದ್ರೆ ನೀನ್ ಸ್ವಲ್ಪ ಕುಡಿ ಅನ್ನಂಗಾಯ್ತಿದ್ದು. ಇಲ್ಲ ಇಲ್ಲ ಗುರುಜಿ, ಸಾಲ ಮಾಡಿದ ಮೇಲೆ ಹೊಟ್ಟೆ ತುಂಬಿಸ್ಕೋಬೇಕು, ಹೊಟ್ಟೆ ತುಂಬಿದ ಮೇಲೆ ದುಡ್ದ ಆ ಸಾಲ ತೀರಿಸಬೇಕು. ಎಲ್ಲ ಸುಳ್ಳುಗಳು ಬಿಡಲ್ಲಿ. ಸಾಲ ಯಾವತ್ತು ದುಡಿಯೋಕ್ಕೂ ಬಿಡಲ್ಲ, ಹೊಟ್ಟೆ ತುಂಬಿಸ್ಕೊಳಕ್ಕೂ ಬಿಡಲ್ಲ. ಸಾಲ ಇಲ್ದಿರೋ ವ್ಯಕ್ತಿ ಯಾರಿದ್ರು ಗುರುಜಿ? ಹಿಡ್ತಾ ಇರ್ತೀಯ ಫೋನು, ಕಾಲ್ ಮುಡಿತೀನಿ ನಿನ್ಗೆ. ಇಲ್ಲ ಗುರುಜಿ, ಸಾಲ ಇಲ್ದಿರೋ ವ್ಯಕ್ತಿ ಇಲ್ಲ ನನಗೆ. ಇಲ್ಲ ಗುರುಜಿ.